ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗದಲ್ಲಿ ಬರುವಂಥ ಜಿಲ್ಲೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಆಡಳಿತ ಮಾಡುವ ದೃಷ್ಟಿಯಿಂದ ನಮ್ಮ ಕರ್ನಾಟಕವನ್ನು ನಾಲ್ಕು ಆಡಳಿತ ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಸೊ ಎಕ್ಸಾಮಲ್ಲಿ ಯಾವ ರೀತಿ ಇದ್ರ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ಅಂದರೆ ಕೆಲವೊಂದು ಜಿಲ್ಲೆಗಳನ್ನ ಕೇಳ್ತಾರೆ ಸೊ ಈ ಒಂದು ಜಿಲ್ಲೆಯು ಯಾವೊಂದು ಆಡಳಿತ ವಿಭಾಗದಲ್ಲಿ ಬರ್ತದೆ ಅಂತ ಕ್ವಶನ್ಸ್ನ ಕೇಳ್ತಾರೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗದಲ್ಲಿ ಬರುವಂತ ಜಿಲ್ಲೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಆದಂತಹ ಸ್ಪರ್ಧಾ ಗುರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚೆಚ್ಚು ಶೇರ್ ಮಾಡಿ ನೋಡಿ ಸ್ನೇಹಿತರೆ ನಮ್ಮ ಕರ್ನಾಟಕವನ್ನು ನಾಲ್ಕು ಆಡಳಿತ ವಿಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಅದರಲ್ಲಿ ಮೊದಲು ಮೈಸೂರು ಆಡಳಿತ ವಿಭಾಗ ಅದೇ ರೀತಿ ಎರಡನೆಯದು ಅಂದ್ರೆ ಬೆಂಗಳೂರು ಆಡಳಿತ ವಿಭಾಗ ಮೂರನೇದು ಬೆಳಗಾವಿ ಆಡಳಿತ ವಿಭಾಗ ಅದೇ ರೀತಿ ನಾಲ್ಕನೇದು ಕಲಬುರಗಿ ಆಡಳಿತ ವಿಭಾಗ ನಮ್ಮ ಕರ್ನಾಟಕದಲ್ಲಿ ಆಡಳಿತ ನಡೆಸುವ ದೃಷ್ಟಿಯಿಂದ ನಮ್ಮ ಕರ್ನಾಟಕವನ್ನು ನಾಲ್ಕು ಆಡಳಿತ ವಿಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಸೊ ಅದರಲ್ಲಿ ಮೊದಲು ಮೈಸೂರು ಆಡಳಿತ ವಿಭಾಗ ನೋಡಿ ಈ ಒಂದು ಮೈಸೂರು ಆಡಳಿತ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತವೆ ಅಂದರೆ ಎಂಟು ಜಿಲ್ಲೆಗಳು ನಮ್ಮ ಮೈಸೂರು ಆಡಳಿತ ವಿಭಾಗದಲ್ಲಿ ಬರ್ತವೆ ಅವುಗಳೆಂದ್ರೆ ಮೊದಲು ಮೈಸೂರು ಜಿಲ್ಲೆ ಎರಡನೇದು ಮಂಡ್ಯ ಜಿಲ್ಲೆ ಮೂರು ಹಾಸನ ಜಿಲ್ಲೆ ನಾಲ್ಕು ಚಿಕ್ಕಮಗಳೂರು ಜಿಲ್ಲೆ ಅದೇ ರೀತಿ ಐದನೇದು ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಚಾಮರಾಜನಗರ ಕೊಡಗು ಜಿಲ್ಲೆ ಸೊ ಒಟ್ಟು ಎಂಟು ಜಿಲ್ಲೆಗಳು ನಮ್ಮ ಮೈಸೂರು ಆಡಳಿತ ವಿಭಾಗದಲ್ಲಿ ಬರ್ತವೆ ಸೊ ಮುಂದಿನ ಒಂದು ಆಡಳಿತ ವಿಭಾಗ ಬೆಂಗಳೂರು ಆಡಳಿತ ವಿಭಾಗ ನೋಡಿ ಈ ಒಂದು ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಬರ್ತವೆ ನೋಡಿ ಮೈಸೂರು ಆಡಳಿತ ವಿಭಾಗದಲ್ಲಿ ಎಂಟು ಜಿಲ್ಲೆಗಳು ಬಂದರೆ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಬರ್ತವೆ ಸೊ ಅವು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಸೊ ಒಟ್ಟು ಒಂಬತ್ತು ಜಿಲ್ಲೆಗಳು ಈ ಒಂದು ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಬರ್ತದೆ ಮುಂದಿನ ಒಂದು ಆಡಳಿತ ವಿಭಾಗ ಬೆಳಗಾವಿ ಆಡಳಿತ ವಿಭಾಗ ನೋಡಿಸ್ನೆ ಈ ಒಂದು ಬೆಳಗಾವಿ ಆಡಳಿತ ವಿಭಾಗದಲ್ಲಿ ಏಳು ಜಿಲ್ಲೆಗಳು ಬರ್ತವೆ ನೋಡಿ ಮೊದಲು ಮೈಸೂರು ಆಡಳಿತ ವಿಭಾಗದಲ್ಲಿ ಎಂಟು ಜಿಲ್ಲೆಗಳು ಬಂದರೆ ಬೆಂಗಳೂರು ಆಡಳಿತ ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಬರ್ತವೆ ಅದೇ ರೀತಿ ಬೆಳಗಾವಿ ಆಡಳಿತ ವಿಭಾಗದಲ್ಲಿ ಏಳು ಜಿಲ್ಲೆಗಳು ಬರ್ತವೆ ಸೊ ಅವು ಬೆಳಗಾವಿ ಧಾರವಾಡ ಹಾವೇರಿ ಗದಗ ವಿಜಯಪುರ ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಸೊ ಒಟ್ಟು ಏಳು ಜಿಲ್ಲೆಗಳು ನಮ್ಮ ಬೆಳಗಾವಿ ಆಡಳಿತ ವಿಭಾಗದಲ್ಲಿ ಬರ್ತವೆ ಸೊ ಕೊನೆಯ ಒಂದು ಆಡಳಿತ ವಿಭಾಗ ಕಲಬುರಗಿ ಆಡಳಿತ ವಿಭಾಗ ನೋಡಿ ಸ್ನೇಹಿತರೆ ಒಂದು ಕಲ್ಬುರ್ಗಿ ಆಡಳಿತ ವಿಭಾಗದಲ್ಲಿ ಏಳು ಜಿಲ್ಲೆಗಳು ಬರ್ತವೆ ಬಳ್ಳಾರಿ ಜಿಲ್ಲೆ ಬೀದರ್ ಕಲ್ಬುರ್ಗಿ ಕೊಪ್ಪಳ ರಾಯಚೂರು ಯಾದಗಿರಿ ಅದೇ ರೀತಿ ಈಗ ಹೊಸದಾಗಿ ರಚನೆಯಾದಂಥ ಒಂದು ಜಿಲ್ಲೆ ವಿಜಯನಗರ ಜಿಲ್ಲೆ ಈ ಒಂದು ಯಾವ ಒಂದು ಆಡಳಿತ ವಿಭಾಗದಲ್ಲಿ ಬರ್ತದೆ ಅಂದರೆ ಕಲಬುರಗಿ ಆಡಳಿತ ವಿಭಾಗದಲ್ಲಿ ಬರ್ತದೆ ಸೊ ಇಷ್ಟು ನೋಡಿ ಸ್ನೇಹಿತರೆ ಒಂದು ಸರಳವಾಗಿ ಈ ಒಂದು ಪಿ ಸಿ ಎಕ್ಸಾಮ್ ಅಲ್ಲಿ ಇದರ ಮೇಲೆ ಕ್ವಶನ್ ನ ಕೇಳ್ತಾರೆ ಸೊ ಕೆಲವೊಂದು ಜಿಲ್ಲೆಗಳನ್ನ ಕೊಟ್ಬಿಟ್ಟು ಇದು ಯಾರ ಯಾವ ಒಂದು ಆಡಳಿತ ವಿಭಾಗದಲ್ಲಿ ಬರ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾರೆ ಹಾಗಾಗಿ ಇದನ್ನ ನೋಡ್ಕೊಳ್ಳಿ